ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಟೌನ್ ಬನ್ನಿ ನಗರ ಈರಗಾರ ಗುಡಿಯಿಂದ ಕಳಸ ತರುವುದು, ನಂತರ ಶ್ರೀ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ 12:30 ಸುಮಾರಿಗೆ ಶ್ರೀ ದುರ್ಗಾ ಅನ್ನಸಂತರ್ಪಣ ಹಾಗೂ ಸಮಾಜ ಸೇವಾ ಸಮಿತಿ ಇವರಿಂದ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. Yeah.
ಜಾಗ ಇಲ್ಲ.
Thank you.
ಯಾರೂ ಸಹ ಅನ್ನವನ್ನು ಬೆಲೆ ಮೇಲೆ ಬಿಡಬಾರದು. ಕಾರ್ಯಕರ್ತರು ಮಕ್ಕಳಿಗೆ ನೋಡಿಕೊಳ್ಳಿ. ನವರಾತ್ರಿಯ ಕೊನೆಯ ದಿನವಾದ 29/9/2019 ಸೋಮವಾರದಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ. ತಿಂದು ಖಾಲಿ ಮಾಡ್ಬೇಕು. ತಿಂದ ರೀನೇ ಸೋಡಿಸ್ತೀವಿ ನಾವು. ಚಕ್ಕಮಟ್ಲ ಹಾಕೊಂಡು ಸರಿಯಾಗಿ ಕುತ್ಕೊಳ್ಳಿ. ಅಪ್ಪಾಯಿನ ಮಗಳು ಜೋರಾಗಿ ಆಗ್ತಾ ಇದ್ದಾರೆ. ರಾಘು ಮಗಳು ಕಾಮೆಂಟ್ ಮಾಡಿ
ಅಷ್ಟೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾಜಿ ಸಚಿವ ಟಿಬಿ ಜಯಚಂದ್ರ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಇಡೀ ಭರತ ಖಂಡದಲ್ಲಿ ನವರಾತ್ರಿ ಉತ್ಸವ ಮತ್ತು ಹಬ್ಬ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಾರತೀಯರೆಲ್ಲರೂ ಕೂಡ ವಿಶೇಷವಾಗಿ ಹಿಂದೂಗಳೆಲ್ಲರೂ ಕೂಡ ಆಚರಿಸುವಂತಹ ಸಂಪ್ರದಾಯ ಸಂಸ್ಕೃತಿ ಈ ದೇಶದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬೆಳೆದು ಬಂದಿದೆ. ಅದು ಇವತ್ತು ಕೇವಲ ಒಂದು ಊರಲ್ಲ, ಒಂದು ಕೇರಿಯಲ್ಲ, ಎಲ್ಲ ಕಡೆಯೂ ಕೂಡ ದುರ್ಗಾ ಮಾತೆಯ ದೇವಸ್ಥಾನಗಳು ಇರತಕ್ಕಂಥದ್ದು. ಅನಾದಿ ಕಾಲದಿಂದಲೂ ಕೂಡ ಅವು ಜೀರ್ಣೋದ್ಧಾರ ಆಗಿ ದೇವಸ್ಥಾನಗಳಿಗೆ ಅತ್ಯಂತ ಜನ ಶ್ರದ್ಧೆಯಿಂದ ನಡ್ಕೊಳ್ತಕ್ಕಂಥದ್ದು. ಆದಿಶಕ್ತಿ ಆ ದೇವಸ್ಥಾನವನ್ನು ಎಲ್ಲ ಕಡೆಯೂ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಈ 9 ದಿವಸದ ನವರಾತ್ರಿ ಉತ್ಸವ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಜನ ಆಚರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿರಾದಲ್ಲೂ ಕೂಡ ಅದನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ಅದೇ ಭಕ್ತಿಯಿಂದ ಇವತ್ತು 9 ದಿವಸಗಳ ಕಾಲ ನವರಾತ್ರಿ ಉತ್ಸವವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕೆ ಸಿರಾದಲ್ಲಿ ಇಷ್ಟೊಂದು ಬೃಹತ್ತಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಹಿನ್ನೆಲೆಯೂ ಕೂಡ ಇದೆ. ಇವತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲೂ ಕೂಡ ಸಿರಾನು ಕೂಡ ಹಿಂದೆ ಬರ್ತಾ ಇತ್ತು. ಹಾಗಾಗಿ ವಿಜಯನಗರದ ಸಾಮ್ರಾಟರ ಸಂಸ್ಕೃತಿ ನಮ್ಮಲ್ಲೂ ಕೂಡ ನಮ್ಮ ನೆಲದಲ್ಲೂ ಕೂಡ ಮೈಗೂಡಿದೆ. ಆ ಕಾರಣಕ್ಕೋಸ್ಕರ ಬಹುಶಃ ಆ ಹಿನ್ನೆಲೆಯಲ್ಲಿ ಇಲ್ಲಿ ದುರ್ಗಾ ಮಾತೆಯ ದೇವಸ್ಥಾನ ಆಗಿದ್ದರೂ ಆಗಿರ್ಬೋದು. ಅದು ಯಾವ ಹಿನ್ನೆಲೆ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇವತ್ತು ಆ ದುರ್ಗಾ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಅನ್ನ ಸಂತರ್ಪಣಾ ಸಮಿತಿ ಅಂತೇಳಿ ಸಮಿತಿ ಇವರು ಪ್ರತಿ ವರ್ಷವೂ ಕೂಡ ಭಾಳ ಶ್ರದ್ಧೆಯಿಂದ ಈ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. 8 ದಿವಸ ಮುಗಿದಿದೆ, ನಾಳೆ ವಿಜಯದಶಮಿ. ವಿಜಯದಶಮಿ ಆದಮೇಲೆ ಅದು 9 ದಿವಸ ಮುಗೀತದೆ. ಬಹುಶಃ ಭಾಳ ಶ್ರದ್ಧೆಯಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಇವತ್ತು ಬಂದು ಪಾಲ್ಗೊಂಡಿದ್ದೇನೆ. ನನಗೆ ಭಾಳ ಸಂತೋಷ ಆಗಿದೆ. ದುರ್ಗಾ ಮಾತೆ, ನಾವು ಇಷ್ಟೇ ಕೇಳ್ತಕ್ಕಂಥದ್ದು, ಎಲ್ಲೆಲ್ಲೂ ಕೂಡ ಮಳೆಯನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಸಿರಾದಲ್ಲಿ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಾವು ಮಳೆ ಇಲ್ಲ, ಮತ್ತು ಹೇಮಾವತಿಯೂ ಕೂಡ ಇವತ್ತು ಬರ್ತಾ ಇದೆ. ಸಿರಾ ಜನ ಕುಡಿಯೋ ನೀರಿಗೆ ತತ್ತರಿಸುವಂಥ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೊಳ್ಳೋಣ. ಮಳೆ ಬಂದು ಸುಭಿಕ್ಷ ಆಗಿ ಕೆರೆಗೆ ನೀರು ಬಂದು ಕುಡಿಯುವ ನೀರನ್ನು ದಾಹವನ್ನು ನಿವಾರಿಸ್ತಕ್ಕಂಥ ಕೆಲಸವನ್ನು ಆ ತಾಯಿ ಮಾಡಲಿ ಅಂತೇಳಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ನನಗೆ ಮತ್ತೊಮ್ಮೆ ಇವತ್ತು ವಿಜಯದಶಮಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.